ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಕಿಮ್ ಜಾಂಗ್ ಉನ್, ಅವನ ಬಗ್ಗೆ ಈ ಜಗತ್ತು ಅದೆಷ್ಟು ತಲೆ ಕೆಡಿಸ್ಕೊಂಡಿದೆ ಅಂದರೆ, ಅವನು ಮಾತಾಡಿದ್ದೆಲ್ಲ ವಿವಾದ ಆಗುತ್ತೆ. ಅವನು ಆಗಾಗ ಕಾಣಿಸ್ಕೊಂಡ್ರೆ ಏನೋ ಕಿತಾಪತಿ ಮಾಡೋದಕ್ಕೆ ಹೊರಟಿದ್ದಾನೆ ನೋಡಿ ಕಿಮ್ಮು ಅಂದ್ಕೋತಾರೆ. ಅದೇ ಅವನು ಸ್ವಲ್ಪ ದಿನಗಳ ಕಾಲ ಮೀಡಿಯಾ ಮುಂದೆ ಕಾಣಿಸ್ಕೊಳ್ಳಿಲ್ಲ ಅಂದರೆ, ಅಯ್ಯೋ ಕಿಮ್ ಒಂಟೆ ಹೋದನಂತೆ ಅನ್ನೋ ಸುದ್ದಿಗಳು ಉಟ್ಕೊಳ್ಳುತ್ತವೆ. ಸೊ ಈ ಜಗತ್ತಿಗೆ, ಇಲ್ಲಿರೋ ಒಂದಷ್ಟು ಜನರಿಗೆ ಕಿಮ್ನ ಸಾವು ಬೇಕಾಗಿದೆ. ಹಾಗಾಗಿಯೇ ಅವರೆಲ್ಲ ಅವನ ಸಾವಿನ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ನಮ್ಮಲ್ಲೊಂದು ಮಾತಿದೆ, ಯಾರ ಸಾವನ್ನು ಜನ ಹೆಚ್ಚು ಬಯಸ್ತಾರೋ ಅಂಥವನಿಂದ ಸಾವು ಸ್ವಲ್ಪ ದೂರ ನಿಲ್ಲುತ್ತಂತೆ. ಅಂದರೆ ಬದುಕಿರೋ ಮನುಷ್ಯ ಸತ್ತಿದ್ದಾನೆ ಅನ್ನೋ ಸುದ್ದಿಗಳು ಪದೇ ಪದೇ ಹುಟ್ಕೋತಾ ಇದ್ದರೆ ಅವನ ಆಯಸ್ಸು ಹೆಚ್ಚಾಗ್ತಾ ಹೋಗುತ್ತಂತೆ. ಈ ಕಿಮ್ ವಿಚಾರದಲ್ಲಿ ಅದೇನಾದರೂ ಆಗ್ತಾ ಇದೆಯಾ? ವರ್ಷದಲ್ಲಿ 4 ಬಾರಿ ಕಿಮ್ ಸತ್ತಿದ್ದಾನೆ ಅಂತ ಹೇಳಲಾಗುತ್ತೆ. ಆದರೆ ಪ್ರತಿ ಬಾರಿ ಈ ಜಗತ್ತು ಅವನು ಸತ್ತ ಅಂತ ಅಂದುಕೋತಿರುವಾಗಲೇ ಅವನು ಮತ್ತೆ ಜಗತ್ತಿನ ಮುಂದೆ ಪ್ರತ್ಯಕ್ಷನಾಗಿ ಬಿಡ್ತಾನೆ. 2 ತಿಂಗಳ ಹಿಂದೆನೂ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಅದರಿಂದಲೂ ಎಚ್ಚೆತ್ತುಕೊಳ್ಳದ ಜಗತ್ತು ಮೊನ್ನೆಯಷ್ಟೇ ಮತ್ತೆ ಕಿಮ್ ಕೋಮಾಗಿ ಹೋದ, ಅವನು ಸತ್ತೇ ಹೋಗಿದ್ದಾನೆ, ಜಸ್ಟ್ ಅವನು ಹೆಣಾನ ಇಟ್ಕೊಂಡಿದ್ದಾರೆ, ಹಾಗಾಗಿನೇ ಅವನ ತಂಗಿ ಕಿಮ್ ಯೋಗೆ ಪಟ್ಟ ಕಟ್ಟಲಾಗ್ತಿದೆ ಅಂತೆಲ್ಲ ನಂಬಿಬಿಡ್ತು. ಇಂಥದೊಂದು ಮಾಹಿತಿಯನ್ನು ದಕ್ಷಿಣ ಕೊರಿಯಾದ ಮಾಜಿ ಅಧ್ಯಕ್ಷರ ಹತ್ತಿರದ ಸಂಬಂಧಿಯಾಗಿದ್ದ ಚಾಂಗ್ ಸಾಂಗ್ ಮಿನ್ ಕೊಟ್ಟಿದ್ದರಿಂದ ಈ ಮಾಹಿತಿ ಮೇಲೆ ನಂಬಿಕೆ ಮತ್ತಷ್ಟು ಹೆಚ್ಚಾಯಿತು. ಆದರೆ ಅಗೈನ್, ಕಿಮ್ ಇಸ್ ಬ್ಯಾಕ್. ಗೆಳೆಯರೆ, ಈ ಬಾರಿ ಕೂಡ ಕಿಮ್ ಮತ್ತೆ ಪ್ರತ್ಯಕ್ಷನಾಗಿದ್ದಾನೆ. ಈ ಬಗ್ಗೆ ಉತ್ತರ ಕೊರಿಯಾ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದೆ. ಕಿಮ್ ಕೋಮಾಗೂ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಅವನು ನಮ್ಮ ದೇಶದ ಆಡಳಿತ ವರ್ಗದ ಜೊತೆ ಚಂಡಮಾರುತದ ಬಗ್ಗೆ ಸಭೆ ನಡೆಸಿದ್ದಾನೆ. ಕೋಮಾದಲ್ಲಿದ್ದ ವ್ಯಕ್ತಿ ಸಭೆ ನಡೆಸೋದಕ್ಕಾಗತ್ತಾ ಅನ್ನೋ ಪ್ರಶ್ನೆ ಹೇಳೋ ಹಾಗೆ ಉತ್ತರ ಕೊರಿಯಾ ಜಗತ್ತಿಗೆ ಉತ್ತರ ಕೊಟ್ಟಿದೆ. ಸೊ ಕಿಮ್ ಮತ್ತೊಮ್ಮೆ ಸಾವನ್ನು ಗೆದ್ದಾಗಿದೆ. ಈಗ ಅವನು ತನ್ನ ದೇಶದಲ್ಲಿ ಕಾಣಿಸ್ಕೊಂಡಿದ್ದ ಪ್ರವಾಹ ಹಾಗೂ ಚಂಡಮಾರುತದ ಬಗ್ಗೆ ಗಮನ ಹರಿಸ್ತಾ ಇದ್ದಾನೆ. ಕೆಲ ದಿನಗಳ ಹಿಂದಷ್ಟೇ ಉತ್ತರ ಕೊರಿಯಾದಲ್ಲಿನ ಆಹಾರ ಸಮಸ್ಯೆಯನ್ನು ನೀಗಿಸೋದಕ್ಕಾಗಿ ಸಾಕು ನಾಯಿಗಳನ್ನು ಹಿಡಿದು ತರುವಂತೆ ಅಧಿಕಾರಿಗಳಿಗೆ ಹೇಳಿದ್ದ ಕಿಮ್ ಚಂಡಮಾರುತದ ಬಗ್ಗೆ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ತಗೊಳ್ಳೋದಕ್ಕೆ ಆದೇಶ ಕೊಟ್ಟಿದ್ದಾನೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಉತ್ತರ ಕೊರಿಯಾದ ಸ್ಟೇಟ್ ನ್ಯೂಸ್ ಏಜೆನ್ಸಿ KCNA ಅಧ್ಯಕ್ಷರು ಚಂಡಮಾರುತದಿಂದ ಸಮಸ್ಯೆಗೆ ಒಳಗಾಗಿದ್ದ ಹವಾಂಗೆ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಹಾರ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಂತ ವರದಿ ಮಾಡಿದೆ. ಅಲ್ಲದೆ ಸ್ವತಃ ಕಿಮ್ ಈ ಬಾವಿ ಅನ್ನೋ ಚಂಡಮಾರುತ ಉತ್ತರ ಕೊರಿಯಾಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡೋದರಲ್ಲಿ ಅನುಮಾನ ಇಲ್ಲ, ಹೀಗಾಗಿ ಸಾಧ್ಯ ಆದಷ್ಟು ಎಚ್ಚರಿಕೆಗಳನ್ನು ತಗೊಳ್ಳಿ ಅಂತ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾನೆ ಅನ್ನೋದನ್ನು ಕೂಡ ಏಜೆನ್ಸಿ ವರದಿ ಮಾಡಿದೆ. ಅಲ್ಲದೆ ಬೆಳೆ ನಷ್ಟವಾಗಿರುವ ಪ್ರದೇಶಗಳಿಗೆ ಭೇಟಿ ಕೊಟ್ಟಿರುವ ಕಿಮ್ ಜೋಳ ಮತ್ತು ಹುರುಳಿ ಬೆಳೆಗಳ ನಾಶದ ಬಗ್ಗೆ ಸ್ವತಃ ಮಾಹಿತಿಯನ್ನು ಕಲೆ ಹಾಕಿದ್ದಾನೆ. ಆ ವಿಚಾರವಾಗಿ KCNA ಮಾಸ್ಕ್ ಹಾಕಿಕೊಂಡಿರುವ ಅಧಿಕಾರಿಗಳ ಜೊತೆಗೆ ಮಾಸ್ಕ್ ಇಲ್ಲದ ಕಿಮ್ ಚಿತ್ರಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಅಲ್ಲಿಗೆ ಕಿಮ್ ಇನ್ನೂ ಬದುಕಿದ್ದಾನೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಉತ್ತರ ಕೊರಿಯಾ ಜಗತ್ತಿಗೆ ಕೊಡ್ತಾ ಇದೆ. ಒಟ್ಟಲ್ಲಿ ಇಡೀ ಜಗತ್ತು ಕಿಮ್ ಸತ್ತಿದಾನ ಬದುಕಿದಾನ ಅನ್ನೋ ವ್ಯರ್ಥ ಚರ್ಚೆಯಲ್ಲಿ ಮುಳುಗಿದ್ರೆ ಆ ಸರ್ವಾಧಿಕಾರಿ ಮಾತ್ರ ತನ್ನ ಕೆಲಸದಲ್ಲಿ ತಾನು ನಿರತನಾಗಿದ್ದಾನೆ. ಅದು ಕೂಡ ಎಷ್ಟು ನಿಜನೋ ಗೊತ್ತಿಲ್ಲ. ಆದರೆ ಅಲ್ಲಿನ ಮಾಧ್ಯಮ ಹಾಗೂ ಸರ್ಕಾರ ಕಿಮ್ ಬದುಕಿದಾನೆ ಅನ್ನೋ ಮಾಹಿತಿಯನ್ನು ಜಗತ್ತಿಗೆ ಕೊಡ್ತಲೇ ಬರ್ತಾ ಇವೆ. ಪಾಪ ಅವ್ರ ಕರ್ಮ ನೋಡ್ರಿ. ಪಾಶ್ಚಿಮಾತ್ಯ ಮಾಧ್ಯಮಗಳು, ದಕ್ಷಿಣ ಕೊರಿಯಾದ TV ಚಾನಲ್ಗಳು ಕಿಮ್ ಸತ್ತ ಅಥವಾ ಕೋಮಾಗೆ ಹೋದ ಅನ್ನೋ ಸುದ್ದಿಯನ್ನು ಪ್ರಕಟಿಸಿದ ಪ್ರತಿ ಬಾರಿಯೂ ಕಿಮ್ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಿರೋದು ಅಥವಾ ಇನ್ನೇನೋ ಮಾಡ್ತಿರೋದು ಫೋಟೋಗಳನ್ನು ಹಾಕಿ ಅದಕ್ಕೊಂದು ಕ್ಯಾಪ್ಷನ್ನನ್ನು ಬರೀಲೇಬೇಕಾದ ಅನಿವಾರ್ಯತೆ ಅಲ್ಲಿನ ಸರ್ಕಾರಿ ಮಾಧ್ಯಮದ್ದು. ಗೆಳೆಯರೆ, ಕಿಮ್ ಸಾವಿನ ವದಂತಿಗಳು ಹೇಗೆ ಹುಟ್ಕೊಳ್ಳುತ್ತವೆ ಅನ್ನೋ ಬಗ್ಗೆ ನಾನು ಈ ಹಿಂದೆನೇ ನಿಮಗೆ ಹೇಳಿದ್ದೆ. ಕಿಮ್ ಸತ್ತಿದ್ದಾನೆ ಅಂತ ನಾವು ನೀವು ನಂಬಬೇಕಿರೋದು ಅವನ ಹೆಣ ನೋಡಿದ ಮೇಲೇ. ಅಲ್ಲಿವರೆಗೂ ಯಾರು ಹೇಳಿದರೂ ಕೂಡ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಉತ್ತರ ಕೊರಿಯಾದ ಮಾಧ್ಯಮಗಳೇ ಕಿಮ್ ಸತ್ತ ಅಂತ ಬರೆದರೂ ಕೂಡ ಅವನ ಹೆಣ ನೋಡದೆ ಯಾರೂ ಕೂಡ ಕಿಮ್ ಸತ್ತಿದ್ದಾನೆ ಅನ್ನೋದನ್ನು ನಂಬೋದಕ್ಕೆ ಆಗೋದಿಲ್ಲ. ಸೊ ಕಿಮ್ ಸಾವಿನ ಬಗ್ಗೆ ಹರಡುವ ಇಂಥ ಸುದ್ದಿಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವನು ಬದುಕಿದ್ರೆ ಅಮೆರಿಕಾಗೆ ಕಷ್ಟ, ಸತ್ತರೆ ಕೊರಿಯಾಗೆ ನಷ್ಟ. ಇದರಲ್ಲಿ ಭಾರತಕ್ಕಾಗೋದು ಇಲ್ಲ, ಹೋಗೋದು ಇಲ್ಲ. ಚೀನಾದ ಜೊತೆ ಸ್ನೇಹ ಇದ್ದರೂ ಕೂಡ ಭಾರತದ ಜೊತೆಗೆ ಕಿಮ್ ಯಾವತ್ತೂ ಶತ್ರುತ್ವವನ್ನು ಬೆಳೆಸ್ಕೊಂಡಿಲ್ಲ. ಆ ದೇಶಕ್ಕೆ ಭಾರತದ ಬಗ್ಗೆ ಗೌರವ ಇದೆ, ಅವರು ತಟಸ್ಥ ನಿಲುವನ್ನು ಹೊಂದಿದ್ದಾರೆ.
ಹೀಗಾಗಿ ಕಿಮ್ ಸಾವಿನ ಊಹಾಪೋಹಗಳಿಗೆ ಸಣ್ಣದೊಂದು ತೆರೆ ಎಳಿತಾ ಇದ್ದೀನಿ. ಸಾಕಷ್ಟು ಜನ ಸ್ನೇಹಿತರು ಕಿಮ್ ಸತ್ತಿದ್ದಾನೆ ಅಂತ ಎಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇದ್ರು ಕೂಡ ನೀವ್ಯಾಕೆ ಆ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ ಕೇಳಿದ್ರಿ. ಊಹಾಪೋಹಗಳ ಬಗ್ಗೆ ಏನಂತ ಹೇಳೋಣ, ಅಂಥ ಸುದ್ದಿಗಳೇನಾದರೂ ಇದ್ದರೆ ಅದು ಖಚಿತವಾಗಿದ್ದರೆ ಮಾತ್ರ ನಿಮ್ಮ ಮುಂದಿಡಬೇಕು ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜಯ ಹಿಂದ್, ಜಯ ಕರ್ನಾಟಕ.